ಬೆಂಗಳೂರಿನ ಜನರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನ್ಯೂ ಇಯರ್ ಗುಂಗಿನಲ್ಲಿದ್ದವರಿಗೆ ಬೀಳಲಿದೆ ಲಗಾಮು. ಪೊಲೀಸರ ಜೊತೆ ಪಾಲಿಕೆ ಸಭೆಯನ್ನ ನಡೆಸಿ ಗೈಡ್ಲೈನ್ ಅನ್ನು ರೆಡಿ ಮಾಡಿದೆ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. December 31 ಮಧ್ಯರಾತ್ರಿಯಿಂದಲೇ ರೂಲ್ಸ್ ಅಪ್ಲೈ ಆಗುತ್ತೆ. ಹೊಸ ವರ್ಷಾಚರಣೆಯ ಗೈಡ್ಲೈನ್ಸ್ ಬಗ್ಗೆ ತುಷಾರ್ ಗಿರಿನಾಥ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಹೆಚ್ಚು CCTV ಅಳವಡಿಕೆಗೆ ಪಾಲಿಕೆ ಸೂಚನೆಯನ್ನು ಕೊಟ್ಟಿದೆ. ಪೊಲೀಸ್ ಇಲಾಖೆ ಜೊತೆ ಕೈಜೋಡಿಸಿ ಕೆಲಸ ಮಾಡೋಕ್ಕೆ ಪಾಲಿಕೆ ರೆಡಿಯಾಗಿದೆ. ಈಗಾಗಲೇ ಗೈಡ್ಲೈನ್ಸ್ ರೆಡಿ ಆಗ್ತಾ ಇದೆ ಅಂತ BBMP ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಜೊತೆ ಸಾಥ್ ನೀಡೋದಾಗಿ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ಹೊಸ ವರ್ಷಾಚರಣೆ ಗೈಡ್ಲೈನ್ಸ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಒಂದಷ್ಟು ರೂಲ್ಸ್ಗಳನ್ನು ಜಾರಿಗೆ ತರೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ರಾತ್ರಿ 1 ಗಂಟೆಯೊಳಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದ್ರೂ ಮುಗಿಬೇಕು. ರಾತ್ರಿ 1 ಗಂಟೆಯೊಳಗೆ ಎಲ್ಲ ಸೆಲೆಬ್ರೇಷನ್ಗಳನ್ನು ಮುಗಿಸಬೇಕು. MG ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಆಚರಣೆ ಮಾಡ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಈ ಜಾಗಗಳಲ್ಲಿ ಜೋರಾಗಿರುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ್ ನಾನು ಆಗಲೇ ಹೇಳ್ತಾ ಇದ್ದೆ. ಹಾಗೆಯೇ ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳನ್ನು ಬಂದ್ ಮಾಡುವಂಥ ಸಾಧ್ಯತೆ ಇದೆ. ಕಳೆದ ವರ್ಷ ಕೂಡ ಇದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದರು. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 200ಕ್ಕೂ ಹೆಚ್ಚು CCTVಯನ್ನು ಹಾಕ್ತಾರೆ. ಯಾಕಂತೇಳಿದರೆ ಭದ್ರತಾ ದೃಷ್ಟಿಯಿಂದ ಹಾಕಲಾಗುತ್ತೆ. ರಾತ್ರಿ 8 ಗಂಟೆ ಬಳಿಕ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಲಾಗುತ್ತೆ. ಹಾಗೆಯೇ ಆ ಮಾರ್ಗದಲ್ಲಿ ಯಾರಾದರೂ ಸಂಚರಿಸೋರು ಇದ್ದರೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೆಲೆಬ್ರೇಷನ್ಗೆ ಬರೋವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇರಲಿದೆ. ಯಾರೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬರ್ತಾರೆ ಅವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ. ಇದು ಪಾಲಿಕೆ ಹೊರಡಿಸಲಿರುವಂಥ ರೂಲ್ಸ್. ಮಹಿಳೆಯರ ಸುರಕ್ಷತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಠಿಣಾತಿಕಠಿಣ ಕ್ರಮವನ್ನು ಕೈಗೊಳ್ಳೋಕೆ ಪೊಲೀಸ್ ಇಲಾಖೆಯವರು ಪಾಲಿಕೆಯವರು ನಿರ್ಧಾರ ಮಾಡಿದ್ದಾರೆ. ಬಾರ್ ಪಬ್ಬುಗಳಿಗೂ ರಾತ್ರಿ 1 ಗಂಟೆ ಬಳಿಕ ಬಂದ್ಗೆ ಸೂಚನೆಯನ್ನು ನೀಡಿದ್ದಾರೆ. 1 ಗಂಟೆ ಮೇಲೆ ಯಾವುದೇ ಬಾರ್ ಪಬ್ ಯಾವುದೂ ಓಪನ್ ಇರಲ್ಲ ಅಂತೇಳಿದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮ ಕೈಗೊಳ್ಳೋಕ್ಕೂ ಕೂಡ ಪಾಲಿಕೆ ಸಿದ್ಧವಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿಯನ್ನು ನೀಡಲಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ MG ರಸ್ತೆ, ಬ್ರಿಗೇಡ್ ರೋಡ್ ಈ ರೀತಿಯಾಗಿ, ಹಾಗೆಯೇ ಇಂದಿರಾನಗರ್, ಕೋರ್ಮಂಗಲ ಇಲ್ಲೆಲ್ಲವೂ ಕೂಡ ಅದ್ಧೂರಿಯಾಗಿ ಹೊಸ ವರ್ಷವನ್ನು ಆಚರಿಸ್ತಾರೆ. ಲೌಡ್ ಸ್ಪೀಕರ್ ಪಟಾಕಿ ಸಿಡಿಸೋಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಯಾವುದೇ ರೀತಿ ಜೋರಾಗಿ DJ ಸೌಂಡ್ಗಳನ್ನು ಹಾಕುವಂತಿಲ್ಲ. BMTCಯಿಂದ ಹೆಚ್ಚುವರಿ ಬಸ್ ಸಂಚಾರ ಇರುತ್ತೆ. ರಾತ್ರಿ ನೀವೇನಾದರೂ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕಂದ್ರೆ ನಿಮಗೆ ಬಸ್ ಸೌಲಭ್ಯ ಕೂಡ ಇರುತ್ತೆ. ರಾತ್ರಿ 1 ಗಂಟೆ ತನಕ ನಮ್ಮ ಮೆಟ್ರೋ ಕೂಡ ಸಂಚಾರ ಮಾಡುತ್ತೆ. ನಮ್ಮ ಮೆಟ್ರೋ ಸೇವೆ ಕೂಡ ಇರಲಿದೆ. ರಾತ್ರಿ 1 ಗಂಟೆ ತನಕ ಇರುತ್ತೆ. ಯಾರೆಲ್ಲ ಪಾರ್ಟಿ ಮಾಡಿಕೊಂಡು MG ರೋಡಿಂದ ಮನೆಗೆ ಹೋಗೋರಿದ್ದೀರಾ, ನಿಮಗೆ ಮೆಟ್ರೋ ಸೇವೆ ಇರಲಿದೆ ರಾತ್ರಿ 1 ಗಂಟೆ. ಈ ಬಗ್ಗೆ BMRCL ಜೊತೆಗೂ ಕೂಡ ಪಾಲಿಕೆ ಮಾತುಕತೆಯನ್ನು ನಡೆಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾತ್ರಿ 1 ಗಂಟೆ ತನಕ ಮೆಟ್ರೋ ಸಂಚಾರ ಇರುತ್ತೆ. ಯಾರೆಲ್ಲ ಪಾರ್ಟಿ ಮಾಡ್ಕೊಂಡಿರ್ತಾರೆ ಅವರಿಗೆ ಮನೆಗೆ ಹೋಗೋಕ್ಕೆ ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಹಾಗೆಯೇ ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆಯನ್ನು ಮುಗಿಸಬೇಕು. 1 ಗಂಟೆ ಆದಮೇಲೆ ಸೀದಾ ಮನೆಗೆ ಹೋಗಿ ಮಲ್ಕೊಳ್ಬೇಕು ಸೂಚನೆಯನ್ನು ಕೊಟ್ಟಿರೋದು BBMP. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ, ಇಂದಿರಾನಗರದಲ್ಲಿ ಆಚರಣೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗುತ್ತೆ. ಒಂದು ರೀತಿ ಕಠಿಣಾತಿಕಠಿಣ ಕ್ರಮವನ್ನು ಕೈಗೊಳ್ಳೋಕ್ಕೂ ಕೂಡ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತೇಳಿದರೆ ಸಾಕಷ್ಟು ಜನ ಸೇರ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿದರೆ. ಯಾವುದೇ ಅಹಿತಕರ ಘಟನೆಗಳು ನಗರದಲ್ಲಿ ಆಗಬಾರ್ದು, ಈ ಹಿಂದೆಯೂ ಆಗಿಲ್ಲ, ಮುಂದೆಯೂ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕೋಲಾರದಲ್ಲಿ ಮಕ್ಕಳನ್ನ ಶೌಚ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.